ಕಳಿಂಗಪುರದಲ್ಲಿ ಪೇರಯ್ಯ ಅನ್ನುವ ಒಬ್ಬ ಇದ್ದ. ಅವನಿಗೆ ಯಾರು ಇಲ್ಲ, ಆದ್ರಿಂದ ಒಬ್ಬನ ಜೀವನ ಬಾಳ್ತಾ ಇದ್ದ. ಊರಿನವರಿಗೆ ಅವನು ಯಾವುದೇ ಸಹಾಯನು ಮಾಡಲ್ಲ ಅನ್ನೋದ್ರಿಂದ ಅವರೂ ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಪೇರಯ್ಯ ದೊಡ್ಡ ಜಿಪುಣ, ಹೇಗಾದ್ರೂ ಎಲ್ರಿಗಿಂತ ಶ್ರೀಮಂತನಾಗ್ಬೇಕು ಅನ್ನೋದೇ ಅವನ ಆಸೆ. ಆದ್ರಿಂದ ಸಿಗೋ ಒಂದೊಂದು ರೂಪಾಯಿನು ಅವನು ಕೂಡಿಡ್ತಾನೆ ಹೋಗ್ತಾ ಇದ್ದ. ಏನೋ ಪೇರಯ್ಯ, ಈ ಊರಲ್ಲಿ ನೀರಿನ ತೊಂದರೆ ಇದೆ ಅಂತ ನಿಂಗೆ ಗೊತ್ತು ತಾನೆ? ನಿನ್ ಕೈಯಲ್ಲಾದ ಸಹಾಯ ನೀನ್ ಮಾಡ್ಬೋದಲ್ವಾ? ಊರಲ್ಲಿರೋ ಜನ ಎಲ್ಲ ನೀರ್ಗಾಗಿ ಅವ್ರ ಕೈಯಲ್ಲಿರೋ ಸಹಾಯನ ಮಾಡ್ತಾ ಇದ್ದಾರೆ. ಏನಿದು, ನಿಮ್ ತೊಂದರೆ ಬರೋಕ್ ಮಾತ್ರ ಈ ಪೇರಯ್ಯ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದ್ದೀನಾ? ಬೇರೆ ಟೈಮಲ್ಲಿ ಮುಖ ಕೊಟ್ಟು ಮಾತಾಡದೆ ಇರೋರಿಗೆಲ್ಲ ನನ್ನ ಸಹಾಯ ಮಾಡಬೇಕು ಅಂತ ನಂಗೆ ಯಾವ ಅವಶ್ಯಕತೆನೂ ಇಲ್ಲ. ಇದು ನಿನ್ ಊರಲ್ವಾ? ನೀ ಈ ಊರ್ನವನಲ್ವಾ? ಇಲ್ಲ, ನನ್ ಪಕ್ಕದೂರಿನವನೇ. ಅದಕ್ಕೇನಿವಾಗ? ಚೀಚಿ, ನಿನ್ ಜೊತೆ ಮಾತಾಡೋದ್ರಿಂದ ಯಾವ ಲಾಭನೂ ಇಲ್ಲ. ಅದು ಸರಿ, ನೀವು ನಂಗೆ 10 ರೂಪಾಯಿ ಕೊಡ್ಬೇಕಲ್ಲ, ಯಾವಾಗ ಕೊಡ್ತೀರಾ? ತಗೊಳ್ಳೋ, ಹಿಟ್ಕೋ. ನಿನ್ನಂತ ಒಬ್ಬನ್ನ ಇದುವರೆಗೂ ನಾನು ನೋಡೇ ಇಲ್ಲ. ಹಾಗಂತ ಹೇಳಿ ಅವರು ಅಲ್ಲಿಂದ ಹೋದ್ರು. ಆಮೇಲೆ ನಾಯಕರು ಕೊಟ್ಟ ಆ 10 ರೂಪಾಯಿನ ನೋಡಿ ಪೇರಯ್ಯ ತುಂಬಾನೇ ಸಂತೋಷಪಟ್ಟ. ಆಹಾ, ಈ ಹಣ ನೋಡ್ಬೇಕಾದ್ರೆ ಬ್ರೇಕ್ ಡ್ಯಾನ್ಸ್ ಆಡ್ಬೇಕು ಅನ್ಸುತ್ತೆ. ನನ್ ಮನೆ ತುಂಬಾ ಹಣವೋ ಹಣ. ಹಾಗೆ ಸಂತೋಷದಿಂದ ಮನೆಗೆ ಹೋಗಿ ಅವನು ಹಣ ಕೂಡಿಡುವ ಪೆಟ್ಟಿಗೆಯಲ್ಲಿ ಆ 10 ರೂಪಾಯಿನ ಇಟ್ಕೊಂಡು ಆ ಹಣನ ನೋಡಿ ತುಂಬಾನೇ ಸಂತೋಷ ಪಡ್ತಿದ್ದ. ಅಷ್ಟರೊಳಗೆ ದೇವಸ್ಥಾನದ ಗಂಟೆ ಶಬ್ದ ಕೇಳಿಸ್ತು. ಅವನು ತಕ್ಷಣ ದೇವಸ್ಥಾನಕ್ಕೆ ಹೋದ. ಅಲ್ಲಿ ಎಲ್ಲರೂ ಪ್ರಸಾದ ಕೊಡ್ತಾ ಇರೋದನ್ನ ನೋಡಿ ಸಂತೋಷವಾಗಿ ಅದನ್ನ ತಗೊಂಡು ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೊಟ್ಟೆ ತುಂಬ ಆ ಪ್ರಸಾದನ ತಿಂದ. ಆಹಾ, ದೇವಸ್ಥಾನ ಊಟ ಮಾಡಿ ಮಾಡಿ ಒಂದೊತ್ತು ಊಟ ಬಾಕಿ ಆಗ್ತದೆ. ಇನ್ನೊಂದೊತ್ತಿಗೆ ಯಾರ ಮನೆಯಲ್ಲಾದ್ರೂ ಊಟ ಕೇಳ್ತೀನಿ. ಯಾವಾಗ್ಲೂ 1 ರೂಪಾಯಿನೂ ಖರ್ಚು ಮಾಡದೆ ಹೊಟ್ಟೆ ತುಂಬಿಸೋ ಸಂತೋಷನೇ ಬೇರೆ. ಆ ಸಂತೋಷನ ಮಾತಿನಿಂದ ಹೇಳಲಿಕ್ಕಾಗಲ್ಲ. ನೋಡ್ ಪೇರಯ್ಯ, ಈ ಕಂಬ್ಳಿನ ತಗೋ. ಕೆಲವರು ಇಲ್ಲಿರೋರಿಗೆ ಕಂಬ್ಳಿನ ದಾನ ಮಾಡಿದ್ರು, ಅದರಲ್ಲಿ ಒಂದು ಉಳ್ಕೊತ್ತು. ಇದನ್ನ ನಾನು ಇಟ್ಕೊಂಡು ಏನು ಮಾಡೋದು? ತಗೋ, ನೀನೇ ಇಟ್ಕೋ. ಪೂಜಾರಿಯವರೇ, ನೀವು ನನಗೆ ಕಂಬಳಿ ಮಾತ್ರ ಕೊಟ್ಟರೆ ಸಾಲದು, ಮಧ್ಯಾಹ್ನಕ್ಕೆ ಸ್ವಲ್ಪ ಊಟನೂ ಕೊಡಬೇಕಯ್ಯ. ಅದನ್ನ ಕೊಡೋದಾದರೆ ಮಾತ್ರ ನಾನು ಈ ಕಂಬಳಿನ ತಗೊಳ್ಳೋದು. ಇದು ಒಳ್ಳೆ ಚೆನ್ನಾಗಿದೆ ಅಲ್ಲ, ನಾನೇ ನಿಂಗೆ ಊಟ ಕೊಡೋದು? ದೇವರು ಪ್ರಸಾದನ ನೆಕ್ಕಿ ನೆಕ್ಕಿ ತಿಂತೀರಲ್ಲ, ಯಾವಾಗಲೂ ನೀವು ತುಪ್ಪ ಹಾಕಿ ತಿನ್ನೋದ್ರಿಂದನೇ ನಿಮ್ಮ ಹೊಟ್ಟೆ ಇಷ್ಟು ದೊಡ್ಡದಾಗಿ ಬಂದಿರೋದು. ಹಾಂ, ಸಾಕು ಸಾಕು, ನಿಲ್ಸು, ಬಿಟ್ಟರೆ ಮಾತಾಡ್ತಾನೆ ಇರ್ತೀಯ. ತಗೋ ಪುಳಿಯೋಗರೆ, ಇದನ್ನ ಚೆನ್ನಾಗಿ ತಿನ್ಕೋ, ಕಂಬಳಿನೂ ತಗೋ. ಹಾಗೆ ಪೂಜಾರಿ ಅವನಿಗೆ ಪುಳಿಯೋಗರೆ ಕೊಟ್ಟು ಆ ಕಂಬಳಿನ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಟ್ರು. ಆವಾಗ ಪೇರಯ್ಯ ಆ ಕಂಬಳಿನ ತಗೊಂಡು ಈ ರೀತಿ ಮನ್ಸೊಳಗಡೆ ಅಂದ್ಕೊಂಡ. ಪೂಜಾರಿ ಬೈದ್ರೂ ಪರವಾಗಿಲ್ಲ, ನಾನು ಕೇಳಿದ್ನ ಕೊಟ್ಬಿಟ್ಟು ಹೋದ್ರು. ಈ ಕಂಬಳಿನ ಮಾರಿ ನಾನು ದುಡ್ಡು ಮಾಡ್ಕೋತೀನಿ. ಇದನ್ನ ನಾನು ಯಾರ ತಲೆ ಕಟ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋದು? ಆವಾಗ್ಲೇ ಆ ದಾರಿಯಲ್ಲಿ ಊರಿನ ನಾಯಕರು ಹೋಗ್ತಾ ಇದ್ರು. ಪೇರಯ್ಯನನ್ನ ಅಲ್ಲಿ ನೋಡಿದಾಗ ಅವರು ಇನ್ನೂ ಸ್ಪೀಡ್ ಆಗಿ ನಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಪೇರಯ್ಯ ಅವರನ್ನ ಹಿಂಬಾಲಿಸಿ ಹೋಗ್ತಾ ಇದ್ದ. ಏನ್ ಪೇರಯ್ಯ, ಯಾಕೆ ನೀನು ನನ್ನ ಹಿಂದೆನೆ ಬರ್ತಾ ಇದೀಯ? ನೀವೇನಯ್ಯ ಹೀಗೆ ಕಳ್ಳಂತರ ಓಡ್ತಾ ಇದ್ದೀರಾ? ಹಾಗೆ ಏನಾಯ್ತು? ನಿನ್ ಸಹವಾಸನೇ ಬೇಡ ಅಂತಾನೆ ನಾನು ಹಿಂಗೆ ಹೋಗ್ತಾ ಇರೋದು. ಅದಲ್ಲ ವಿಷಯ, ಬೇರೇನೋ ಇದೆ. ಯಾಕೆ ಪಂಕಜ ಮನೆ ಹತ್ರದಿಂದ ಬರ್ತಾ ಇದ್ದೀರಾ? ಅವಳ ಗಂಡ ಟೌನಿಗೆ ಹೋಗಿದ್ದಾನೆ, ಅಲ್ಲಿ ನಿಮ್ಗೇನ್ ಕೆಲಸ? ಲೇ, ಸ್ವಲ್ಪ ಬಾಯಿ ಮುಚ್ತೀಯಾ? ಸ್ವಲ್ಪ ನನ್ನ ನೆಮ್ಮದಿಯಾಗಿರಕ್ ಬಿಡು. ನಿನ್ಗೇನ್ ಬೇಕಿವಾಗ? ಅದು ಏನೂ ಇಲ್ಲ ಅಯ್ಯ, ನನ್ನ ಜೊತೆ ಒಂದು ಪುಳಿಯೋಗರೋ ಪ್ಯಾಕೆಟ್ಟು ಕಂಬಳಿನೂ ಇದೆ, ಅದನ್ನ ತಗೊಂಡು ನಂಗೆ ದುಡ್ಡು ಕೊಡಿ. ನನಗದೆಲ್ಲ ಇವಾಗ ಬೇಕಾಗಿಲ್ಲ. ನೀವು ಪಂಕಜ ಮನೆಗೆ ಹೋಗಿರೋ ವಿಷಯನೂ ನನಗೂ ಬೇಕಾಗಿಲ್ಲ ರೀ. ಅದಕ್ಕೇನೆ ನಾನು ಅದನ್ನ ಪಕ್ಕದ ಮನೆಯವರಿಗೆ ಹೇಳಿಬಿಡ್ತೀನಿ. ನನಗೆ ಯಾಕ್ರೀ ಈ ಕತೆ ಎಲ್ಲ? ಅಯ್ಯೋ, ನಿನ್ನ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ಆ ಪುಳಿಯೋಗರ ಪ್ಯಾಕೆಟ್ನೂ ಆ ಕಂಬಳಿನೂ ಕೊಡು, ತಗೋ ದುಡ್ಡು. ನನ್ನ ಬಿಟ್ಬಿಡು ದೇವ್ರೆ. ಹಾಗೆ ನಾಯಕರು ಪೇರಯ್ಯನಿಗೆ ಹಣ ಕೊಟ್ಟು ಅಲ್ಲಿಂದ ಹೋದ್ರು. ಪೇರಯ್ಯ ಆ ಹಣ ತಗೊಂಡು ನೇರವಾಗಿ ಮನೆಗೆ ಹೋಗಿ ಅವನು ಇಡೋ ಪೆಟ್ಟಿಗೆಯಲ್ಲಿ ಆ ಹಣ ಇಟ್ಟು ಅದನ್ನ ನೋಡಿ ಸಂತೋಷ ಪಡ್ತಾ ಇದ್ದ. ಅಷ್ಟು ಹಣ ಅವನ ಹತ್ರ ಇರೋದನ್ನ ನೋಡಿ ಅವನು ಅವನನ್ನೇ ತುಂಬಾನೇ ಮೆಚ್ಚಿಕೊಳ್ತಾ ಇದ್ದ. ಹೀಗಿರುವಾಗ ಕೆಲವು ದಿನಗಳ ನಂತರ ಆ ಊರಿಗೆ ಬರ ಬಂದಿತ್ತು. ಆ ಊರಿನಲ್ಲಿ ತಿನ್ನಕ್ಕೆ ಆಹಾರನೂ ಯಾರಿಗೂ ಸಿಗ್ಲೇ ಇಲ್ಲ. ಪಾಪ ಆಹಾರ ಇಲ್ಲದೆ ಸುಮಾ ಜನ ಕಷ್ಟಪಡ್ತಾ ಇದ್ರು. ಆವಾಗ ಆ ಊರಿನ ನಾಯಕರು ಆ ಊರಿನ ಪ್ರಜೆಗಳನ್ನೆಲ್ಲ ಕರೆದು ಈ ರೀತಿ ಹೇಳಿದ್ರು. ಇಲ್ಲಿ ನೋಡಿ, ನಮ್ಮ ಊರಿಗೆ ಬರ ಬಂದಿದೆ, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಹಾಗಾದ್ರೆ ಒಂದೇ ಮನೆಯಲ್ಲ? ಪೇರಯ್ಯ ಸ್ವಲ್ಪ ಬಾಯಿ ಮುಚ್ತೀಯಾ?
ನಮ್ಮ ಊರಲ್ಲಿ ತಿನ್ನಕ್ ಕೂಡ ಯಾರತ್ರನೂ ಏನೂ ಇಲ್ಲ. ಅದಕ್ಕೇನೆ ಅವರವ್ರ ಮನೆಯಲ್ಲಿರೋ ವಸ್ತುಗಳನ್ನ ಎಲ್ಲರೂ ತಗೋಬಂದು ಕೊಡಿ. ಅದನ್ನೆಲ್ಲ ಸೇರಿಸಿ ಏನೂ ಇಲ್ಲದೆ ಇರೋರಿಗೆ ದಾನ ಮಾಡೋಣ. ಆವಾಗ ಎಲ್ಲರೂ ಚೆನ್ನಾಗಿರ್ತೀವಿ. ನಿಮ್ಮಿಂದ ಆದ ಹಣ ಸಹಾಯ ಮಾಡಿದ್ರೆ ಅದು ಇನ್ನೂ ಒಳ್ಳೆಯದು. ಹಾಗಂತ ನಾಯಕರು ಹೇಳಿದಾಗ ಪೇರೆಯನಿಗೆ ತುಂಬಾನೇ ಕೋಪ ಬಂತು. ಅವನು ತಕ್ಷಣ ಅಲ್ಲಿಂದ ಅವನ ಮನೆಗೆ ಹೋದ. ಅವನು ಮನೆಯೊಳಗಡೆ ನುಗ್ಗುವಾಗ ಒಂದು ಇಲಿ ಮನೆಯಿಂದ ಹೊರಗಡೆ ಹೋಗ್ತಾ ಇತ್ತು. ಆ ಇಲಿ ಅವನ ಹಣದ ಪೆಟ್ಟಿಗೆಯೊಳಗಡೆಯಿಂದ ಹೊರಗಡೆ ಬಂದಿತ್ತು. ಅವನು ಆ ಪೆಟ್ಟಿಗೆನ ಓಪನ್ ಮಾಡಿ ನೋಡಿದ್ರೆ ಆ ಇಲಿ ಪೆಟ್ಟಿಗೆಯಲ್ಲಿದ್ದ ಹಣ ಎಲ್ಲ ಕಚ್ಚಾಕಿತ್ತು. ಅದನ್ನ ನೋಡಿ ಪೇರೆಯ ಎದೆ ಹಿಡ್ಕೊಂಡು ಜೋರಾಗಿ ಅಳಕ್ಕೆ ಶುರು ಮಾಡ್ದ. ಆ ಸಮಯದಲ್ಲಿ ಊರಿನ ನಾಯಕರು ಪೇರೆಯನ ಮನೆಗೆ ಬಂದ್ರು. ನೋಡ್ದ ಪೇರಯ್ಯ, ನಿನ್ ಜಿಪುಣತನದಿಂದ ನೀನ್ ಸೇರ್ಸಿಟ್ಟ ಹಣ ಎಲ್ಲ ಇಲಿ ಏನ್ ಮಾಡಿದೆ ಅಂತ, ಈ ಹಣ ಇನ್ನು ಯಾರಿಗೂ ಉಪಯೋಗಕ್ಕೆ ಬರಲ್ಲ. ಇವಾಗಾದ್ರೂ ಬದ್ಲಾಗು, ನಮ್ ಸಾಯುವಾಗ ಈ ಹಣ ಎಲ್ಲ ನಾವು ಜೊತೆಗೆ ತಗೊಂಡೋಗ್ತೀವ ಏನು? ನಮ್ಗೆ ಹಸಿವಾದಾಗ ಈ ಹಣ ನಾ ತಿನ್ನಕ್ಕಾಗುತ್ತಾ? ನಮ್ ಜೀವನದಲ್ಲಿ ನಮ್ಮಿಂದ ಆದಷ್ಟು ಬೇರೆಯವರಿಗೆ ಸಹಾಯ ಮಾಡ್ಬೇಕು, ಅದೇ ನಮ್ಗೊಳ್ಳೇದು. ನಿನ್ಗೆ ಅಂತ ಯಾರೂ ಇಲ್ಲ, ಈ ಊರಲ್ಲಿರೋರ್ನ ನಿನ್ನವರು ಅಂತ ನೀನ್ ನೋಡ್ಬೋದಲ್ವಾ? ಎಲ್ರಿಗೂ ಸಹಾಯ ಮಾಡಿ ಎಲ್ಲರನ್ನ ನಿನ್ನವರಾಗಿ ಮಾಡ್ಕೋಬೋದಲ್ಲ ಪೇರಯ್ಯ. ಜನೇ ಅಯ್ಯ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ಇನ್ ಮುಂದೆ ಯಾವಾಗ್ಲೂ ಈ ತಪ್ಪನ್ನ ನಾನು ಮಾಡಲ್ಲ. ಹಾಗೆ ಪೇರಯ್ಯ ಅವನ ಮನಸ್ಸನ್ನ ಬದಲಾಯಿಸ್ಕೊಂಡ. ಆ ದಿನದಿಂದ ಅವನು ಜಿಪಣತನವನ್ನ ಬಿಟ್ಟ. ಅವನ ಹತ್ರ ಇದ್ದ ಇನ್ನೂ ಸ್ವಲ್ಪ ಹಣನ ಊಟ ಇಲ್ಲದೆ ಕಷ್ಟಪಡ್ತಾ ಇರುವ ಬಡವರಿಗೆ ಅವನು ಕೊಟ್ಟ. ಆ ಊರಿಗೆ ಯಾವುದೇ ಕಷ್ಟನೂ ಬರದೇ ಇರುವ ಹಾಗೆ ಅವನೇ ನೋಡ್ಕೊಂಡ. ಕಾಂಚನಪುರದಲ್ಲಿ ಸಾವಿತ್ರಿ ಅನ್ನುವ ಒಬ್ರು ಅಜ್ಜಿ ಇದ್ರು. ಆ ಅಜ್ಜಿ ಯಾವಾಗ್ಲೂ ಒಬ್ರೇ ವಾಸ ಮಾಡ್ತಾ ಇದ್ರು, ಯಾಕಂದ್ರೆ ಅವರು ಸ್ವಲ್ಪ ಹಳೆ ಕಾಲದ ಮನುಷ್ಯರು. ಅವರು ಮಾತಾಡೋದನ್ನ ನೋಡಿ ಊರಲ್ಲಿ ಯಾರು ಅವ್ರ ಹತ್ರ ಮಾತಾಡೋಕ್ಕೂ ಬರೋದಿಲ್ಲ. ಒಂದಿನ ಆ ಅಜ್ಜಿಯ ಹತ್ರ ಅವರ ಸೋದರ ಸೊಸೆ ಚಾಂದಿನಿ ಬಂದ್ಲು. ಚಾಂದಿನಿನ ನೋಡಿ ಸಾವಿತ್ರಿ ತುಂಬಾನೇ ಸಂತೋಷಪಟ್ರು. ಆದ್ರೆ ಅಷ್ಟೊಳಗೆ, ಅತ್ತೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ನೀವು? ನಿಂತ್ಕೋ ನಿಂತ್ಕೋ, ಅಲ್ಲೇ ನಿಂತ್ಕೋ. ಆ ಕಾಯಿ ಕಾಲೆಲ್ಲ ತೊಳ್ಕೊಂಡ್ ಬಂದ್ಯಾ ಇಲ್ವೋ? ಹಾಗೇನೆ ರೈಲ್ ಇಂಜಿನ್ ಬಂದ ಹಾಗೆ ಬಂದ್ಬಿಟ್ಟ. ಅಯ್ಯೋ, ಇಷ್ಟು ದಿನ ಆದ್ಮೇಲೆ ನಿನ್ನ ಹತ್ರ ಬಂದ್ರೆ ಏನಜ್ಜಿದೆಯಲ್ಲ? ನೀನ್ ಹಾಗೇನೆ ನನ್ ತಮ್ಮನ್ ತರನೆ ಇದ್ಯಾ ಕಣೆ? ನಿನ್ನ ನೋಡಿದ್ರೆ ಅವನನ್ನ ನೋಡ್ದ ಹಾಗೇನೆ ಇದೆ, ಆದ್ರೆ ಅವನ ಅಭ್ಯಾಸ ಯಾವ್ದು ನಿನಗ್ ಬಂದಿಲ್ಲ. ಅವನಾಗಿದ್ದಿದ್ರೆ ಇಷ್ಟೊತ್ತಿಗೆ ಕಾಲ್ ತೊಳ್ಕೊಂಡೆ ಮನೆಯೊಳಗಡೆ ಬರ್ತಾ ಇದ್ದ. ಅಯ್ಯೋ ಸರಿ ಸರಿ, ತೊಳ್ಕೊಂಡ್ ಬರ್ತೀನಿ ಹೋಗಿ. ಹಾಗಂತ ಚಾಂದಿನಿ ಹೋಗಿ ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡ್ ಬಂದ್ಲು. ಅಷ್ಟೊಳಗೆ ಚಾಂದಿನಿಗೆ ಇಷ್ಟ ಅಂತ ಏನೇನೋ ಅಡಿಗೆನ ಮಾಡಿಟ್ಟಿದ್ರು ಅವರ ಅಜ್ಜಿ. ಅದನ್ನ ನೋಡಿನೆ ಚಾಂದಿನಿಗೆ ಹೊಟ್ಟೆ ತುಂಬೋಯ್ತು. ಇದೆಲ್ಲ ನಿನಗೆ ಚಾಂದಿನಿ, ಹೊಟ್ಟೆ ತುಂಬ ಊಟ ಮಾಡು ಸರಿನಾ? ಸರಿಯತ್ತೆ, ನನಗ್ ಬಿಟ್ಬಿಡು. ಹಾಗೆ ಚಾಂದಿನಿ ಅಲ್ಲಿ ಇರೋದ್ರಲ್ಲಿ ಎಲ್ಲಾನು ಕೂಡ ಬಿಡದೆ ತಿಂದ್ಬಿಟ್ಲು. ತುಂಬಾನೇ ತಿಂದಿದ್ರಿಂದ ಚಾಂದಿನಿಗೆ ನಿದ್ದೆ ಬಂತು. ಹೋಗಿ ಮಲ್ಕೊಂಡು ನಿದ್ದೆ ಮಾಡಿದ್ಲು. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಇದು ಹಾಳಕ್ ಹೋದ ಕೆಲ್ಸ? ನಾನೇನ್ ಮಾಡ್ದೆತ್ತೆ? ಹಗ್ಲಿನ ಸಮಯ ಹೆಣ್ಮಕ್ಳು ನಿದ್ದೆ ಮಾಡ್ಬೋದಾ? ಎಷ್ಟು ದೊಡ್ಡ ತಪ್ಪ ಮಾಡ್ತಾ ಇದೀಯಾ? ನಿದ್ರೆ ಹೋದ್ರೆ ಒಳ್ಳೇದೇ ತಾನೆ ಅತ್ತೆ, ನಿನಗೆ ವಯಸ್ಸಾಗಿದೆ, ನಿನಗೇನು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಹೊತ್ತು ಮಲ್ಕೊಳಕ್ಕೆ ಬಿಡ್ತೀಯಾ? ನಾನು ಒಪ್ಕೊಳ್ಳಲ್ಲ ಕಣೆ, ಹಗ್ಲಿನ ಸಮಯ ನಿದ್ರೆ ಮಾಡಿದ್ರೆ ನನ್ ಮನೆಗೇನೆ ದರಿದ್ರೆ ಹಿಡಿಯೋದು. ಇಲ್ಲಿ ನೋಡ್ ಚಾಂದಿನಿ, ಹಗ್ಲಿನ ಸಮಯ ಹೆಣ್ಮಕ್ಳು ಯಾರು ನಿದ್ದೆ ಬಾಡ್ಬಾರ್ದಮ್ಮ. ಚಾಂದಿನಿ ಅವಳು ತಾಳ್ಮೆನ ಕಳ್ಕೊಂಡ್ಲು. ಇನ್ನೊಂದ್ ಪಕ್ಕ ನಿದ್ದೆ ಬೇರೆ ತುಂಬಾನೇ ಬರ್ತಿತ್ತು. ಆದ್ರಿಂದ ಅವಳ ಅತ್ತೆ ಸಾವಿತ್ರಿನ ಒಂದು ಚೇರಲ್ ಹಾಕಿ ಕಟ್ಟಾಕಿ, ಬಾಯಿಗೆ ಒಂದು ಕರ್ಚಿಫ್ ಹಾಕಿ ಕಟ್ಟಾಕಿ ಅವಳ ಪಾಡಿಗೆ ಮಲ್ಕೊಂಡು ನಿದ್ದೆ ಮಾಡಿದ್ಲು. ಅಜ್ಜಿ ಮಾತ್ರ ಸುಮ್ನೆ ಇರ್ತಾರಾ? ಹೇಗೋ ತುಂಬಾ ಕಷ್ಟಪಟ್ಟು ಅವರು ಕಟ್ಟನ್ನೆಲ್ಲ ಬಿಚ್ಚಾಕೊಂಡು ಅಡಿಗೆ ಮನೆಯೊಳಗಡೆ ಹೋದ್ರು. ಒಂದು ಬಿಂದಿಗೆ ನೀರ್ ತಗೊಂಡ್ ಬಂದು ಚಾಂದಿನಿಯ ಮುಖದ ಮೇಲೆ ಉಯ್ದ್ರು. ಅಯ್ಯೋ ದೇವ್ರೆ, ಯಾರನ್ನ ನನ್ ಕಾಪಾಡಿ, ಈ ಮುದುಕಿ ನನ್ನನ್ನ ಸಾಯಿಸ್ತಾ ಇದ್ದಾಳೆ. ಅಯ್ಯೋ ಏನತ್ತೆ ಈ ತರ ಮಾಡ್ತಾ ಇದೀಯಾ? ನಿನಗೆ ಈ ರೀತಿನೇ ಆಗ್ಬೇಕೆ, ದೊಡ್ಡವ್ರು ಹೇಳಿದ ಮಾತು ಕೇಳ್ಬೇಕು, ಇಲ್ಲಾಂದ್ರೆ ಇದೇ ರೀತಿ ನಡೆಯೋದ್ ಗೊತ್ತಾ? ಆಮೇಲೆ ಮರುದಿನ ಬೆಳಗಾಗದ್ಕಿಂತ ಮುಂಚೆನೆ ಚಾಂದಿನಿನ ಸಾವಿತ್ರಿ ನಿದ್ದೆಯಿಂದ ಎಬ್ಸಿದ್ರು. ಮನೆ ಮುಂದ್ಗಡೆ ಸಗಣಿ ಎಲ್ಲ ಹಾಕಿ ಆಮೇಲೆ ಚಾಂದಿನಿನ ಹೋಗಿ ಸ್ನಾನ ಮಾಡು ಅಂತ ಹೇಳಿದ್ರು. ಅತ್ತೆ ಬಿಸಿನೀರು ರೆಡಿಯಾಗಿದ್ಯಾ? ಏನೇ ಯಾವಾಗ ನೋಡಿದ್ರೆ ಏನಾದ್ರೂ ಅಂದ್ರೆ ಹೇಳ್ಕೊಂಡು, ಬಿಸಿನೀರಿಟ್ಟು ಯಾರಾದ್ರೂ ಸ್ನಾನ ಮಾಡ್ತಾರಾ? ನೀನು ಹೆಣ್ಮಗು, ಬೆಳಗ್ಗೆದ್ದು ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕಲ್ವಾ? ಏನೋ ನನ್ನ ತಮ್ಮ, ನಿನ್ನ ಬೆಳೆಸಿರೋದನ್ನ ನೋಡಿದ್ರೆ ನಿನಗೆ ಯಾವುದೇ ಹೇಳಿಕೊಟ್ಟಿಲ್ಲ ಅಂತಾನೆ ಅನಿಸ್ತಾ ಇದೆ. ಅವನು ಬರ್ಲಿ ಹೇಳ್ತೀನಿ, ಆ ದರಿದ್ರ ಹಿಡ್ದವಳನ್ನ ಮದುವೆ ಮಾಡ್ಕೊಂಡ್ಮೇಲೆ ಅವನ ಬದುಕು ಕೂಡ ಇರಿದ ದರಿದ್ರವಾಗಿ ಬದಲಾಗಿದೆ. ನಿಮ್ಮಪ್ಪನ ಹೇಳಿ ಏನ್ ಪುಣ್ಯ, ಎಲ್ಲ ನಿಮ್ಮಮ್ಮನ ಹೇಳ್ಬೇಕು.
ಅತ್ತೆ, ನಮ್ಮ ಅಮ್ಮನ ಬಗ್ಗೆ ಒಂದು ಮಾತು ಹೇಳಿದ್ರೆ ಸುಮ್ಮನೆ ಇರಲ್ಲ. ನೀನು ಮೊದಲು ಬಾಯಿ ಮುಚ್ಕೊಂಡು ಹೋಗೆ, ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬಾ. ಆಮೇಲೆ ಚಾಂದಿನಿ ಸ್ನಾನ ಮಾಡಕ್ಕೆ ಹೋದ್ಲು. ತಣ್ಣೀರನ್ನ ನೋಡಿ ತುಂಬಾನೇ ಹೆದರಿದ್ಲು. ಆಮೇಲೆ ಹೇಗೋ ಕಷ್ಟಪಟ್ಕೊಂಡು ಸ್ನಾನ ಮಾಡಿ ಬಂದ್ಲು. ಚಾಂದಿನಿ ನಡ್ಕೊಳ್ಳೋದನ್ನ ನೋಡಿ ಸಾವಿತ್ರಿಗೆ ತುಂಬಾನೇ ಕೋಪ ಬರ್ತಿತ್ತು. ಏನೇ ಇದು, ನಿನಗಿಂತ ಆ ನಾಯಿನೇ ಬೆಸ್ಟ್. ಸ್ನಾನ ಮಾಡ್ಕೊಂಡು ಬಾ ಅಂತ ನೀರಲ್ಲಿ ಬಿಟ್ರೆ ಮೈಯೆಲ್ಲ ಕೆಸರನ್ನ ಅಂಟಿಸ್ಕೊಂಡು ಬರುತ್ತೆ ಅದು. ಈಗೇನಾಯ್ತತ್ತೆ, ಯಾಕತ್ರ ಗುಳ್ಳೆ ನರಿತರ ಕಿಚ್ತಿದ್ಯಾ? ಹೆಣ್ಮಕ್ಳು ಸ್ನಾನ ಮಾಡ್ಕೊಂಡು ಬರುವಾಗ ಹಸಿನ ಹಚ್ಕೊಂಡು ಬರಬೇಕು, ಅದು ಕೂಡ ಕಲ್ಸ್ಕೊಡ್ಲಿಲ್ಲ ನಿಮ್ಮಮ್ಮ. ನಿನಗೋಸ್ಕರ ಅಲ್ಲಿ ಹಸಿನ ತುಂಬಾನೇ ಇಟ್ಟಿದೆ ಅಲ್ವಾ, ಆ ಹಸಿನ ಹಾಕೊಂಡು ಸ್ನಾನ ಮಾಡ್ಕೊಂಡು ಬಾ. ಪುನಃ ಒಂದ್ಸಲ ಸ್ನಾನ ಮಾಡ್ಬೇಕಾ? ನನ್ನಿಂದ ಆಗಲ್ಲ ಅತ್ತೆ, ನನ್ನನ್ನ ಬಿಟ್ಬಿಡತ್ತೆ. ಏನು, ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ದಾರೆ, ಅತ್ತೆ ಜೊತೆ ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ ಅಂತ ಬಂದೆ. ನಿನ್ ಜೊತೆ ಇರೋದು ನನ್ನಿಂದ ಆಗಲ್ಲ, ನಾನು ಊರಿಗೆ ಹೋಗ್ತೀನಿ. ಹಸಿನ ಹಾಕೊಳ್ದೆ ಸ್ನಾನ ಮಾಡದೆ ಹೇಗೆ ತಪ್ಪಿಸ್ಕೊಳ್ತಿ ಅಂತ ನಾನು ನೋಡ್ತೀನಿ. ಏ ಬಾರೆ ನೀನು. ಹಾಗಂತ ಹೇಳಿ ಬಲವಂತ ಮಾಡಿ ಚಾಂದಿನಿನ ಕರ್ಕೊಂಡು ಹೋಗಿ ಸ್ನಾನನೂ ಮಾಡಿಸಿದ್ರು. ಸ್ವಲ್ಪ ಹೊತ್ತಲ್ಲೇ ಚಾಂದಿನಿ ದೇಹ ಇಡಿ ಹಸಿನಾನ ಹಚ್ಚಿಸ್ಕೊಂಡು ಹೊರಗಡೆ ಕರ್ಕೊಂಡು ಬಂದ್ರು. ಮೈಯೆಲ್ಲ ಹಸಿನ ಹಚ್ಕೊಂಡು ನಿಂತ್ಕೊಂಡಿರುವ ಚಾಂದಿನಿ ಏನು ಮಾಡೋಕ್ಕಾಗದೆ ಅಜ್ಜಿ ಮಾತು ಕೇಳ್ಕೊಂಡು ಸುಮ್ಮನೆ ಹಾಗೇನೆ ನಿಂತ್ಕೊಂಡಿದ್ಲು. ಇದು ಮತ್ತೆ ಹೆಣ್ಮಕ್ಳು ಅಂದ್ರೆ ಈಗ ನೋಡಕ್ಕೆ ತುಂಬಾ ಚೆನ್ನಾಗಿದೆ, ಹೋಗಿ ಪೂಜೆ ಮಾಡು. ಏನ್ ಪೂಜೆನಾ? ನಾನಾ? ಅತ್ತೆ ನನಗೆ ಹಸ್ವಾಗ್ತಾ ಇದೆ, ಮೊದಲು ಹೊಟ್ಟೆಗೆ ಏನಾದ್ರೂ ಊಟ ಕೊಡು. ಚೇಚೆ, ಬಾಯಿ ಮೇಲೆ ಹೊಡ್ಕೋ. ಪೂಜೆ ಮಾಡದೆ ಊಟ ಮಾಡಬಾರ್ದು ಗೊತ್ತಿಲ್ವಾ? ಇವತ್ತು ಶನಿವಾರ ಅಲ್ವಾ, ವೆಂಕಟೇಶ್ವರ ಸ್ವಾಮಿಗೆ ನೀನು ಉಪವಾಸ ಇರಬೇಕು, ಮಧ್ಯಾಹ್ನನೇ ಊಟ ಮಾಡಬೇಕು. ಹೋಗಿ ಪೂಜೆ ಮಾಡು. ನನ್ನಿಂದ ಆಗಲ್ಲತ್ತೆ, ಇನ್ನು ಒಂದ್ ನಿಮಿಷ ಕೂಡ ನನ್ನಿಂದ ಇಲ್ಲಿ ಇರಕ್ಕಾಗಲ್ಲ, ನಾನು ಊರಿಗೆ ಹೋಗ್ತೀನಿ. ಹಾಗಂತ ಚಾಂದಿನಿ ಅಲ್ಲಿಂದ ಹೊರಟ್ಲು. ಅಷ್ಟೊಳಗೆ ಆ ಊರಿನ ಡಾಕ್ಟರ್ ಅಲ್ಲಿಗೆ ಬಂದ್ರು. ಡಾಕ್ಟರ್ ಬಂದಿದ್ದನ್ನ ನೋಡಿ ಚಾಂದಿನಿ ತುಂಬಾನೇ ಸಂತೋಷ ಪಟ್ಲು. ಡಾಕ್ಟರ್ ಸರ್, ನೀವೇ ನನ್ನ ಕಾಪಾಡ್ಬೇಕು, ನಮ್ಮ ಅತ್ತೆ ಕೈಯಲ್ಲಿ ನಾನು ಬಲಿಯಾಗ್ತಾ ಇದ್ದೀನಿ, ಕಾಪಾಡಿ ಸರ್. ಏನಾಯ್ತು ಸಾವಿತ್ರಕ್ಕ? ಅದೇನಿಲ್ಲ, ಅವಳು ಸುಮ್ಮನೆ ಹೇಳ್ತಾ ಇರ್ತಾಳೆ. ನೀವು ಬಂದ ವಿಷಯ ಏನು? ನಿನ್ನೆಯಿಂದ ನನ್ನ ಹೆಂಡತಿ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ, ಅವಳಿಗೆ ಯಾಕೋ ಹಸಿವೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ಲು. ಸರಿ, ಅದೇನೋ ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ. ಹೋಗಿ ಒಳ್ಳೆ ಮೆಣಸು ಬೆಲ್ಲ ಹಾಕಿ ಕಷಾಯ ಮಾಡಿ ಮೂರು ಹೊತ್ತು ಕುಡಿಯೋ ಕೇಳು, ಬೇಗನೆ ಸರಿ ಹೋಗುತ್ತೆ. ಅಯ್ಯೋ ಅಯ್ಯೋ, ಏನಪ್ಪ ದೇವ್ರೇ ಇದು? ಡಾಕ್ಟರ್, ನೀವು ಓದ್ಕೊಂಡಿದ್ದೀರಾ ತಾನೆ? ನಮ್ಮ ಅತ್ತೆ ವಯಸ್ಸಾದವರು ಏನಾದರೂ ಹೇಳ್ತಾರೆ, ಅದೇ ಥರ ಮಾಡಿ ಏನಾದರೂ ಆದರೆ ನಿಮಗೆ? ತಪ್ಪಮ್ಮ, ಹಾಗೆ ಹೇಳಬಾರ್ದು. ಅವ್ರು ಹಾಗೆ ನಿನಗೆ ಏನು ತೊಂದರೆ ಕೊಟ್ಟರು ಹೇಳು. ಮನೆಯೊಳಗಡೆ ಬರುವಾಗ ಕೈಕಾಲೆಲ್ಲ ತೊಳ್ಕೊಂಡು ಬರಬೇಕು ಅಂತಿದ್ದಾರೆ, ಹಗಲಿನ ಸಮಯ ಹೆಣ್ಮಕ್ಳು ನಿದ್ರೆ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಬೆಳಗ್ಗಾಗೋದ್ಕಿಂತ ಮುಂಚೆನೆ ಎಬ್ಬಿಸ್ಬಿಟ್ರು. ಇನ್ನು ಶನಿವಾರ ಉಪವಾಸ ಅಂತೆ, ಹಸಿನ ಹಾಕಿ ಸ್ನಾನ ಅಂತೆ. ಅಯ್ಯೋ ದೇವ್ರೆ, ಒಂದಿನದಲ್ಲೇ ನನಗೆ ಹುಚ್ಚೆ ಹಿಡಿದ್ಬಿಡ್ತು. ಇಲ್ಲೋಡಮ್ಮ ಚಾಂದಿನಿ, ಅವರು ಹಳೆ ಕಾಲದ ಮನುಷ್ಯ ಅಂತ ನನಗೆ ಗೊತ್ತು, ಆದರೆ ಸೈನ್ಸ್ ಪ್ರಕಾರ ಅವರು ಹೇಳಿದ್ದನ್ನು ಮಾಡಿದ್ರೆ ತುಂಬಾನೇ ಒಳ್ಳೆಯದು. ನಾವು ಹೊರಗಡೆ ಹೋಗುವಾಗ ನಮ್ಮಲ್ಲಿ ಹಲವಾರು ಬ್ಯಾಕ್ಟೀರಿಯಾಗಳು ಅಂಟ್ಕೊಂಡಿರುತ್ತೆ, ಅದಕ್ಕೆ ಕೈಕಾಲು ತೊಳ್ಕೊಂಡು ಮನೆಯೊಳಗಡೆ ಬರಬೇಕು. ಹಗಲಿನ ಸಮಯ ನಿದ್ದೆ ಮಾಡಿದ್ರೆ ದೇಹದ ತೂಕ ಜಾಸ್ತಿ ಆಗುತ್ತೆ, ಬೆಳಗ್ಗೆ ಇದ್ದು ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಆಯಸ್ಸು ಹೆಚ್ಚಾಗುತ್ತೆ. ಹಸಿನ ಹಾಕಿ ಸ್ನಾನ ಮಾಡೋದ್ರಿಂದ ನಮಗೆ ಸ್ಕಿನ್ ಅಲರ್ಜಿ ಈ ಥರ ಏನೂ ಬರೋದಿಲ್ಲ. ವಾರದಲ್ಲಿ ಒಂದಿನ ಉಪವಾಸ ಇರೋದ್ರಿಂದ ಒಳಗಡೆ ಜೀರ್ಣ ಮಾಡೋ ಪಾರ್ಟ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಸಾವಿತ್ರಕ್ಕ ಹೇಳುವ ಒಂದೊಂದು ವಿಷಯನ ಸೈನ್ಸ್ ಒಳ್ಳೇದು ಅಂತ ಹೇಳ್ತಾ ಇದೆ ಅಮ್ಮ, ಆದರೆ ನಾವೇ ಅದನ್ನು ಹಳೆ ಕಾಲದ ಮನುಷ್ಯರು ಅಂತ ಹೇಳ್ತಿದ್ದೀವಿ. ಡಾಕ್ಟರ್ ಹೇಳಿದ ಮಾತಿಗೆ ಚಾಂದಿನಿ ಅವಳ ತಪ್ಪು ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಲು. ಅವಳ ಅತ್ತೆನ ತಪ್ಪಿಕೊಂಡು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳಿದ್ಲು. ಚಾಂದಿನಿನ ನೋಡಿ ಅವಳ ಅತ್ತೆ ತುಂಬಾನೇ ಸಂತೋಷಪಟ್ರು.